ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯಂ ರಿಪಾಕ್ಷ ಸೊ ನೋಡಿರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಪ್ಪ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ನಿಮಗೆ ಭರ್ಜರಿ ಎಷ್ಟು ಹುದ್ದೆಗಳಿದಾವಪ್ಪ ಅಂದರೆ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತಾರು ಹುದ್ದೆಗಳಿವೆ ಸೊ ನೋಡಿರಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ನಿಮ್ಗೆ ಎಷ್ಟು ಹುದ್ದೆಗಳಿದಾವೆ ಅಂದರೆ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತಾರು ಹುದ್ದೆಗಳು ಸೊ ಏನೇನು ಹುದ್ದೆಗಳಿವೆ ಅಂತಂದರೆ ಗ್ರಾಮೀಣ್ ಡಾಕ್ ಸೇವಕ್ ಅಂತ ನಿಮಗೆ ಇರುವಂಥ ಹುದ್ದೆ ಸೊ ಅದರೊಳಗೆ ನಿಮ್ಗೆ ಏನು ಕೊಡ್ತಾರೆ ಅಂದರೆ ಬಿ ಪಿ ಎಮ್ ಎ ಬಿ ಪಿ ಎಮ್ ಮತ್ತು ಡಾಕ್ ಸೇವಕ್ ಅಂತೇಳಿ ನಿಮ್ಗೆ ಏನಪ್ಪ ಅಂದರೆ ಹುದ್ದೆಯನ್ನು ಕೊಡ್ತಾರೆ ಸೊ ನೋಡಿರಿ ಬರೋಬ್ಬರಿ ಎಷ್ಟಿದಾವಪ್ಪ ಅಂದರೆ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತಾರು ಸೊ ಈಗೇನಾಗ್ತಿದೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಜಾಸ್ತಿ ಇದೊಂದು ಏನಂತ ಹೇಳ್ಬೋದಪ್ಪ ಅಂದರೆ ಭರ್ಜರಿ ಹುದ್ದೆಯ ಅವಕಾಶ ಅಂತ ಕೂಡ ಹೇಳ್ಬೋದಾಗಿದೆ ಸೊ ಏನು ಹೇಳ್ತಿದ್ದಾರೆ ಅಂದರೆ ಯಾರೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದರಲ್ಲ ಅವ್ರಿಗೇನು ಮಾಡ್ತಿದ್ದಾರೆ ಅಂದರೆ ಇಂಡಿಯನ್ ಪೋಸ್ಟ್ ಅವರು ಆನ್ಲೈನ್ ಅಪ್ಲಿಕೇಶನ್ಸ್ನ ಕರಿತಿದ್ದಾರೆ ಯಾವುದಕ್ಕಂದರೆ ಗ್ರಾಮೀಣ್ ಡಾಕ್ ಸೇವಕ್ಕಾಗಿ ಸೊ ಎಷ್ಟು ಹುದ್ದೆಗಳಿವೆ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತಾರು ಹುದ್ದೆಗಳಿವೆ ಹಾಗಾದರೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಹಾಗಾದರೆ ಇದು ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಸೊ ನೋಡಿರಿ ಆನ್ಲೈನ್ ಅಪ್ಲಿಕೇಶನ್ ಎರಡು ಐದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇದು ಯಾವಾಗ ಎಂಡಾಗತ್ತಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಐದು ಆರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆಗುತ್ತೆ ಅಂದರೆ ಜೂನ್ ಐದನೇ ತಾರೀಕಿಗೆ ಇದೇನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ನಿಮ್ಮದು ಎಂಡ್ ಆಗುತ್ತೆ ಜೊತೆಗೆ ನೋಡಿರಿ ಇಲ್ಲಿ ನಿಮಗೆ ಅಮೋಲ್ಮೆಂಟ್ಸ್ ಅಂದರೆ ಏನು ನಿಮಗೆ ಸಂಬಳ ಕೊಡ್ತಾರಲ್ಲ ಎಷ್ಟಿರುತ್ತಪ್ಪ ಅಂದರೆ ಸೊ ಇಲ್ಲಿ ನೋಡಿರಿ ಇವರು ಏನಂದರೆ ಟಿ ಆರ್ ಸಿ ಅನ್ನೋ ಒಂದು ಟರ್ಮ್ನ ಯೂಸ್ ಮಾಡಿದ್ದಾರೆ ಟಿ ಆರ್ ಸಿ ಅಂದರೆ ಪ್ರತಿ ನಾಲ್ಕು ಗಂಟೆಗೆ ಅಥವಾ ಪ್ರತಿ ಗಂಟೆಗೆ ನಿಮ್ಗೆ ಎಷ್ಟು ಪೇಮೆಂಟ್ ಕೊಡ್ತೀವಿ ಅಂತ ಸೊ ಇಲ್ಲಿ ಯಾವ ಥರ ಇದೆ ಅಂದರೆ ಪೇಮೆಂಟ್ ಸಿಸ್ಟಮು ನಿಮಗೆ ಎಂಟೈರ್ ಡೇ ಅಂತ ಕನ್ಸಿಡರ್ ಮಾಡಲ್ಲ ಪ್ರತಿ ಫೋರ್ ಅವರ್ಸಿಗೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಕನ್ಸಿಡರ್ ಮಾಡ್ತಿದ್ದಾರೆ ಹಾಗಾಗಿ ನೀವೇನಾದರೂ ಬಿ ಪಿ ಎಮ್ ಆದರೆ ಸೊ ನಿಮಗೆ ಪ್ರತಿ ನಾಲ್ಕು ಗಂಟೆಗೆ ದುಡಿದ್ರೆ ಎಷ್ಟು ಸಂಬಳ ಕೊಡ್ತಾರಪ್ಪ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅದೇ ಥರನೇ ನೀವೇನಾದರೂ ಡಾಕ್ ಸೇವಕ್ ಅಥವಾ ಎ ಬಿ ಪಿ ಎಮ್ ಆದರೆ ನಿಮಗೆ ಪ್ರತಿ ನಾಲ್ಕು ಅವರಿಗೆ ಅಥವಾ ಒಂದು ತಿಂಗಳಿಗೆ ನೀವು ಒಂದು ದಿನಕ್ಕೆ ನಾಲ್ಕು ಅವರು ಅದೇ ಒಂದು ಪ್ರತಿ ತಿಂಗಳನ್ನ ತೊಗೊಂಡಾಗ ನಿಮಗೆ ಸ್ಯಾಲ್ರಿ ಎಷ್ಟು ಬರುತ್ತೆಂದರೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಸೊ ನೋಡಿರಿ ಇಲ್ಲಿ ನಿಮಗೆ ಸ್ಯಾಲ್ರಿ ಕಮ್ಮಿ ಅನ್ನಿಸ್ಬೋದು ಬಟ್ ಏನಂದರೆ ಇಲ್ಲಿ ಡ್ಯೂಟಿ ಏನಿದೆ ಅಂದರೆ ನಿಮ್ಮ ಅವರ್ಲಿ ಬೇಸಿಸ್ ಮೇಲೆ ಇದೆ ಸೊ ಅವರ್ಲಿ ಬೇಸಿಸ್ ಮೇಲೆ ನಿಮಗೇನು ಮಾಡ್ತಾರೆ ಅಂದರೆ ಪೇಮೆಂಟ್ನ ಕೊಡ್ತಾರೆ ನೆಕ್ಸ್ಟ್ ನೋಡಿರಿ ಯಾವ ಥರ ಅಪ್ಲೈ ಅಂದರೆ ಸೊ ನೋಡಿರಿ ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ಅವ್ರ ಅಫಿಷಿಯಲ್ ವೆಬ್ಸೈಟ್ ಮೂಲಕನೇ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರಂದರೆ ಇಲ್ಲಿ ನಿಮಗೆ ಲಿಂಕ್ನ ಕೊಟ್ಟಿದ್ದಾರೆ ಯಾವುದಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಇಂಡಿಯನ್ ಪೋಸ್ಟ್ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿ ಓ ಡಾಟ್ ಇನ್ ಇದ್ರ ಮೂಲಕ ನೀವೇನಂದರೆ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಬಿಟ್ಟು ಬೇರೆ ಯಾವುದಾದ್ರೂ ಮೋಡ್ಸ್ ಅಥವಾ ಮೀನ್ಸ್ ಮೂಲಕ ಹಾಕಿದರೆ ಅವರು ಎಕ್ಸೆಪ್ಟ್ ಮಾಡಲ್ಲ ಸೊ ನೋಡಿರಿ ಅವರು ನೀವು ಹಾಕಬೇಕಾಗಿರೋ ಲಿಂಕ್ ಯಾವುದಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಇಂಡಿಯಾ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿ ಓ ವಿ ಡಾಟ್ ಇನ್ ಇದ್ರ ಮೂಲಕ ನೀವೇನಪ್ಪ ಅಂದರೆ ಹಾಕ್ಬೋದಾಗಿದೆ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಆಮೇಲೆ ಇಲ್ಲಿ ಏನಪ್ಪಾ ಅಂದರೆ ಮಹಿಳೆಯರು ಎಲಿಜಿಬಲ್ ಇದ್ದೀರಾ ಅಂದರೆ ಸೊ ಹೆಣ್ಮಕ್ಳಿಗೂ ಕೂಡ ಇಲ್ಲಿ ಅವಕಾಶ ಇದೆ ಸೊ ಇಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಮತ್ತು ಟ್ರಾನ್ಸ್ಜೆಂಡರ್ ಯಾರೆಲ್ಲ ಟ್ರಾನ್ಸ್ ವುಮೆನ್ ಇದ್ದೀರಲ್ಲ ಅವರಿಗೂ ಕೂಡಪ್ಪ ಅಂದ್ರೆ ಏನಂದರೆ ಇಲ್ಲಿ ಪ್ರಿಫ್ರೆನ್ಸ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಮಹಿಳೆಯರು ಕೂಡ ಏನಪ್ಪಾಂದರೆ ಎಲಿಜಿಬಲ್ ಹಾಕ್ತೀರಾ ನೆಕ್ಸ್ಟ್ ನೋಡಿರಿ ನೀವು ಯಾವುದೇ ಥರನಾದ ಆಫ್ಲೈನ್ ಅಪ್ಲಿಕೇಶನ್ ಕೊಟ್ಟರೆ ನಿಮ್ಗೆ ಅವರು ಅಕ್ಸೆಪ್ಟ್ ಮಾಡಲ್ಲ ಜೊತೆಗೆ ಇದರ ಡಿಟೇಲ್ ಪ್ರೊಸೀಜರ್ ಯಾವ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಯಾವ ಯಾವ ಥರ ಅನ್ನೋದರ ಡೀಟೇಲ್ ಪ್ರೊಸೀಜರ್ ಏನು ಕೊಟ್ಟಿದ್ದಾರೆ ಅಂದರೆ ಇವರೊಂದು ಅಫಿಷಿಯಲ್ ಪಿ ಡಿ ಎಫ್ ಇದೆ ಅದನ್ನು ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದರಲ್ಲಿ ಎನೆಕ್ಷರ್ ಒನ್ ಒಳಗೆ ಕೊಟ್ಟಿರ್ತಾರೆ ಸೊ ನೋಡಿರಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯಾವುದ್ರ ಬಗ್ಗೆ ಅಂದರೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಡೌಟ್ ಇದ್ದರೆ ಇವರ ಅಫಿಷಿಯಲ್ ಪಿ ಡಿ ಎಫ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅಲ್ಲಿ ನಿಮಗೇನಪ್ಪ ಅಂದರೆ ಅನೆಕ್ಷರ್ ಒನ್ ಅಂತೇಳಿ ಒಂದು ಪೇಜ್ ಇರುತ್ತೆ ಅದರೊಳಗೆ ನಿಮ್ಗೆ ಏನಂದರೆ ಡೀಟೇಲ್ಸನ್ನು ಕೊಟ್ಟಿರ್ತಾರೆ ನೆಕ್ಸ್ಟ್ ನೋಡಿರಿ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದರೆ ನಿಮಗೆ ಮಿನಿಮಮ್ ಏಜ್ ಎಷ್ಟಾಗಿರಬೇಕಂದ್ರೆ ಹದಿನೆಂಟು ವರ್ಷ ಆಗಿರಬೇಕು ಜೊತೆಗೆ ಮ್ಯಾಕ್ಸಿಮಮ್ ಏಜ್ ಎಷ್ಟಾಗಿರಬೇಕಪ್ಪ ಅಂದರೆ ನಲ್ವತ್ತು ವರ್ಷ ಅಂದರೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದೊಳಗೆ ಯಾರ್ಯಾರು ಇದ್ರಲ್ಲ ಎಲ್ಲರಿಗೂ ಕೂಡ ಈ ಹುದ್ದೆ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನೋಡಿರಿ ನಿಮ್ಮ ಏಜ್ ಲಿಮಿಟ್ನ ಯಾವ ಥರ ಡಿಟ್ರಮೆಂಟ್ ಮಾಡ್ತಾರೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ಮೇಲೆ ಡಿಟರ್ಮೆಂಟ್ ಮಾಡ್ತಾರೆ ಸೊ ನಿಮ್ಮ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟಿಗೆ ನಿಮ್ಮ ಮಿನಿಮಮ್ ಅಂದರೆ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕಪ್ಪ ಅಂದರೆ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯೋಮಿತಿ ಎಷ್ಟಿರಬೇಕಂದ್ರೆ ನಿಮ್ಮದು ನಲವತ್ತು ವರ್ಷ ಇರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಸೊ ನಿಮಗೆ ವಯೋಮಿತಿಯಲ್ಲಿ ರಿಲ್ಯಾಕ್ಸೇಷನ್ ಅನ್ನು ನೋಡೋದಾದರೆ ವಯೋಮಿತಿ ಸಡಲಿಕೆಯನ್ನು ನೋಡೋದಾದರೆ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಐದು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಅದೇ ಥರ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂರು ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ ಅದೇ ಥರನೇ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹತ್ತು ವರ್ಷ ವಯೋಮಿತಿ ಸಡಲಿಕೆಯನ್ನು ನೀಡಿರ್ತಾರೆ ಸೊ ನೋಡಿರಿ ನೀವೇನಾದರೂ ವಿಕಲಚೇತನರಾಗಿ ನಾರ್ಮಲ್ ಕ್ಯಾಟಗರಿ ಆಗಿದ್ದರೆ ಹತ್ತು ವರ್ಷ ವಿಕಲಚೇತನರಾಗಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ಹದಿಮೂರು ವರ್ಷ ವಿಕಲಚೇತನರಾಗಿ ನೀವೇನಾದರೂ ಎಸ್ ಸಿ ಎಸ್ ಟಿ ಆಗಿದ್ದರೆ ಹದಿನೈದು ವರ್ಷ ಅಂದರೆ ನೀವು ಐವತ್ತೈದು ವರ್ಷದವರೆಗೂ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ ನೆಕ್ಸ್ಟ್ ನೋಡಿರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಸಿಂಪಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ನೀವು ಟೆಂತ್ ಪಾಸ್ ಆಗಿರಬೇಕು ಸೊ ಅದು ಸ್ಟೇಟ್ ಗೌರ್ಮೆಂಟ್ ಅಂದಾದರೂ ಇರ್ಬೋದು ಸೆಂಟ್ರಲ್ ಆದರೂ ಆಗಿರ್ಬೋದು ಅಥವಾ ಯೂನಿಯನ್ ಗೌರ್ಮೆಂಟ್ ಅಥವಾ ಯೂನಿಯನ್ ಟೆರಿಟರಿ ಆದರೂ ನೀವೇನಾದರೂ ಟೆಂತ್ನ ಪಾಸಾಗಿರಬೇಕು ಜಸ್ಟ್ ನೀವು ಎಸ್ ಎಸ್ ಎಲ್ ಸಿನ ಪಾಸಾಗಿರಬೇಕು ಜೊತೆಗೆ ನೀವು ಎಸ್ ಎಲ್ ಸಿ ಪಾಸಾಗಿರ್ತೀರಲ್ಲ ಅದರಲ್ಲಿ ಏನು ಸಬ್ಜೆಕ್ಟ್ ಇರಬೇಕಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಇರಬೇಕು ಸೊ ನೋಡಿರಿ ನಮ್ಮ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಬೋರ್ಡ್ ಏನಿದೆಯಲ್ಲ ಅದರಲ್ಲಿ ನಮಗೆ ಕಂಪಲ್ಸರಿ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದೆ ಬಟ್ ಅಲ್ಲಿ ಇರಲ್ಲ ಅಲ್ಲಿ ಅವ್ರು ಏನು ಅಂದರೆ ಇನ್ಕ್ಲೂಡ್ ಮಾಡ್ತಿದ್ದಾರೆ ಸೊ ನೀವು ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ನಮ್ಮ ರಾಜ್ಯದಲ್ಲಿ ಏನಪ್ಪಾ ಅಂದರೆ ನಾವು ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕಾದ್ರೆ ನಮಗೆ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ನ ಇನ್ಕ್ಲೂಡ್ ಮಾಡಿರೋದ್ರಿಂದ ಅದು ಯಾವುದೇ ಥರನಾದಂಥ ಪ್ರೊವಿಷನ್ಸ್ ನಮಗೆ ಅಪ್ಲೈ ಆಗಲ್ಲ ನಾವು ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಸಾಕು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀವಿ ನೆಕ್ಸ್ಟ್ ನೋಡಿರಿ ಇನ್ನೂ ಕೂಡ ಎರಡು ಅಡಿಷ್ನಲ್ ಕ್ವಾಲಿಫಿಕೇಷನ್ ಇದೆ ಇನ್ನೊಂದು ಏನಪ್ಪ ಅಂದರೆ ನೀವು ಯಾವುದು ರೀಜನಲ್ ಲ್ಯಾಂಗ್ವೇಜಿಗೆ ಅಪ್ಲೈ ಮಾಡ್ತಿರಲ್ಲ ಅಂದರೆ ಯಾವ ರೀಜನಿಗೆ ಅಪ್ಲೈ ಮಾಡ್ತಿರಲ್ಲ ಅಲ್ಲಿ ಲೋಕಲ್ ಲ್ಯಾಂಗ್ವೇಜಸ್ ಬರಬೇಕು ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡಿದ್ರಿ ಅನ್ಕೋರಿ ಇಲ್ಲಿ ಲೋಕಲ್ ಲ್ಯಾಂಗ್ವೇಜಸ್ ಯಾವುದಪ್ಪ ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದಂದ್ರೆ ನಮ್ಮ ಕನ್ನಡ ಸೊ ಈ ನಿಮ್ಗೆ ಏನಿರಬೇಕಂದ್ರೆ ಕನ್ನಡ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಬೇರೆ ಸ್ಟೇಟ್ದವ್ರು ಅಪ್ಲೈ ಮಾಡಿದರೆ ಅವರಿಗೆ ಕನ್ನಡ ಬರೋಲ್ಲ ಅಂತವ್ರಿಗೆ ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ನೀವು ಯಾವ ಪ್ರದೇಶಕ್ಕೆ ಅಪ್ಲೈ ಮಾಡ್ತಿರಲ್ಲ ಅಲ್ಲಿಯ ಸ್ಥಳೀಯ ಭಾಷೆ ನಿಮಗೆ ಬರಬೇಕಾಗುತ್ತೆ ಅಥವಾ ನೀವೇನು ಮಾಡಿರ್ಬೇಕಂದ್ರೆ ಆ ಸ್ಥಳೀಯ ಭಾಷೆಯಲ್ಲಿ ಹತ್ತನೇ ಕ್ಲಾಸ್ವರೆಗೂ ಕೂಡ ಓದಿದರೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಇದ್ರ ಜೊತೆ ಇನ್ನೂ ಒಂದು ಅಡಿಷ್ನಲ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ನಿಮಗೆ ಸೈಕಲ್ ನಾಲೇಜ್ ಅಥವಾ ಸೈಕ್ಲಿಂಗ್ ನಾಲೆಜ್ ಇರಬೇಕಾಗುತ್ತೆ ಅಂದರೆ ಸೈಕಲ್ ಓಡಿಸೋರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ ಅದೇ ಥರನಾಗಿ ಯಾರ್ಯಾರೆಲ್ಲ ಮೋಟ್ರ್ ಸೈಕಲ್ ಓಡಿಸ್ತೀರ ಅಥವಾ ಸ್ಕೂಟ್ರ್ ಓಡಿಸ್ತಿರಲ್ಲ ಅವರು ಕೂಡ ಏನಪ್ಪ ಅಂದರೆ ಸೈಕಲ್ ನಾಲೆಜ್ ಇದೆ ಅಂತ ಅವ್ರನ್ನ ಕನ್ಸಿಡ್ರ್ ಮಾಡ್ತಾರೆ ಅಂದರೆ ನಿಮಗೆ ಸೈಕಲ್ ಓಡಿಸೋಕೆ ಬರುತ್ತೆ ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಸೊ ಯಾರ್ಯಾರಿಗೆಲ್ಲ ಸೈಕಲ್ ಓಡಿಸೋಕೆ ಬರುತ್ತಲ್ಲ ಅವರು ಇದಕ್ಕೆ ಆರಾಮಾಗಿ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ಅಪ್ಲಿಕೇಶನ್ ಫೀಸ್ ಇರೋದು ಕೇವಲ ನೂರು ರೂಪಾಯಿ ಸೊ ನೋಡಿರಿ ಅಪ್ಲಿಕೇಶನ್ ಫೀಸ್ ನಿಮ್ಗೆ ಎಷ್ಟಿರುತ್ತಪ್ಪಾ ಅಂದರೆ ನೂರು ರೂಪಾಯಿ ಇರುತ್ತೆ ಅದೇ ಥರನ ನೀವೇನಾದರೂ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸು ಇರಲ್ಲ ಆಮೇಲೆ ಅಪ್ಲಿಕೇಶನ್ ಫೀಸ್ನ ನೀವೇನಪ್ಪ ಅಂದರೆ ಆನ್ಲೈನಲ್ಲಿ ಪೇ ಮಾಡ್ಬೋದು ಅಥವಾ ಆಫ್ಲೈನಲ್ಲೂ ಪೇ ಮಾಡ್ಬೋದು ಆನ್ಲೈನಲ್ಲಿ ಪೇ ಮಾಡ್ತೀನಿ ಅಂದರೆ ಯಾವುದೇ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಮತ್ತು ಯು ಪಿ ಐ ಮೂಲಕ ನೀವು ಪೇ ಮಾಡ್ಬೋದು ಆಫ್ಲೈನಲ್ಲಿ ಪೇ ಮಾಡ್ತೀನಿ ಅಂದರೆ ನೀವೇನು ಮಾಡಬೇಕಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಿದಾಗ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ನೀವು ಪೋಸ್ಟ್ ಆಫೀಸಲ್ಲಿ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಏನಿದೆಯಲ್ಲ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಫೀಸ್ನ ತುಂಬಬೇಕಾಗುತ್ತೆ ಸೊ ನೋಡಿರಿ ಆಫ್ಲೈನ್ ಪೇಮೆಂಟ್ ಮಾಡೋದಿದ್ರೆ ನಿಮ್ಗೆ ಏನು ಇಂಪಾರ್ಟೆಂಟಪ್ಪ ಅಂದರೆ ನಿಮ್ಮ ರೆಜಿಸ್ಟ್ರೇಷನ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆಂದರೆ ಸೊ ನೋಡಿರಿ ಸೆಲೆಕ್ಷನ್ ಪ್ರೊಸೀಜರ್ ಏನಪ್ಪ ಅಂದರೆ ನೇರ ನೇಮಕಾತಿ ಆಗಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅವರು ಏನು ಮಾಡ್ತಾರಪ್ಪ ಅಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ನಿಮ್ಮ ಮೆರಿಟ್ ಅಥವಾ ಪರ್ಸೆಂಟೇಜ್ ಬೇಸ್ಡ್ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಇಮೇಲ್ ಅಥವಾ ಎಸ್ ಎಮ್ ಎಸ್ ಮೂಲಕ ಏನು ಮಾಡ್ತಾರೆ ಅಂದರೆ ಮಾಹಿತಿ ಕಳಿಸ್ತಾರೆ ಈ ಥರ ನಿಮಗೆ ಲಿಸ್ಟ್ ಆಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬರ್ರಿ ಅಂತ ಸೊ ನೋಡಿರಿ ಇಲ್ಲಿ ಯಾವುದೇ ಥರನಾದಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರಲ್ಲ ಸೊ ಇಲ್ಲೇನಿರುತ್ತಪ್ಪ ಅಂದರೆ ನೇರ ನೇಮಕಾತಿ ಇರುತ್ತೆ ಸೊ ನಿಮ್ಮ ಟೆಂತ್ ಮಾರ್ಕ್ಸ್ ಮೇಲೆ ನಿಮ್ಗೆ ಏನಪ್ಪ ಅಂದರೆ ಈ ಹುದ್ದೆನ ಕೊಡ್ತಾರೆ ಸೊ ಯಾರ್ಯಾರೆಲ್ಲ ಟೆಂತಲ್ಲಿ ಒಳ್ಳೆಯ ಸ್ಕೋರ್ ಮಾಡಿದಾರಲ್ಲ ಅವ್ರಿಗೇನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬರುವಂಥ ಚಾನ್ಸ್ ಇರ್ತದೆ ನೆಕ್ಸ್ಟ್ ನೋಡಿರಿ ಅದೇ ಥರನಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಯಾರು ಕರಿತಾರೆ ಅಂದರೆ ಮೋಸ್ಟ್ ಸೂಟೇಬಲ್ ಕ್ಯಾಂಡಿಡೇಟ್ನ ಕರೀತಾರೆ ಜೊತೆಗೇನಪ್ಪ ಅಂದರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ನಿಮಗೆ ಪ್ರೊವಿಷ್ನಲಿ ಸೆಲೆಕ್ಟ್ ಮಾಡ್ತಾರೆ ಸೊ ಅಲ್ಲಿ ನೀವು ಏನು ಮಾಡಬೇಕಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ನೀವು ಹೋಗಬೇಕಾಗುತ್ತೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇನ್ ಕೇಸ್ ಯಾರಾದರೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಳ್ಳಿಲ್ಲ ಅಥವಾ ಅವ್ರು ಏನಾದರೂ ಫೇಲ್ ಆದರು ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಡೂಪ್ಲಿಕೇಟ್ ಮಾಡಿ ಅಥವಾ ಇನ್ನೊಂದೇನೋ ವೇ ಮಾಡಿ ಅಪ್ಲಿಕೇಶನ್ ಹಾಕಿರ್ತಾರೆ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡುವಲ್ಲಿ ಫೇಲ್ ಆಗ್ತಾರೆ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಯಾರು ಲಿಸ್ಟಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಎಸ್ ಎಮ್ ಎಸ್ ಮತ್ತು ಮೇಲನ್ನ ಕಳಿಸ್ತಾರೆ ಸೊ ನೋಡಿರಿ ಈಗ ಒಂದು ಐದು ಜನ ಏನಾದರೂ ಫ್ರಾಡ್ ಮಾಡಿದರೆ ಅಥವಾ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬರಲಿಲ್ಲ ಅಂದರೆ ನೆಕ್ಸ್ಟ್ ಲಿಸ್ಟಲ್ಲಿ ಯಾರು ಐದು ಜನ ಇದ್ದಾರಲ್ಲ ಸೆಲೆಕ್ಟೆಡ್ ಬಿಟ್ಟು ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ಸೊ ನೆಕ್ಸ್ಟ್ ನೋಡಿರಿ ಅಫಿಷಿಯಲ್ ವೆಬ್ಸೈಟ್ ಏನಪ್ಪಾ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಇಂಡಿಯಾ ಪೋಸ್ಟ್ ಜಿ ಡಿ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿ ಓ ಡಾಟ್ ಇನ್ ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಇನ್ ಕೇಸ್ ನಿಮಗೆ ಈ ರಿಕ್ರೂಟ್ಮೆಂಟಲ್ಲಿ ಏನಾದರೂ ಡೌಟ್ ಇದ್ದರೆ ಅವ್ರ ಆಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನು ಮಾಡಿರ್ತೀವಿ ಅಂದರೆ ಆಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಎಂಟೈರ್ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ಅಲ್ಲಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೋಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ರಿಕ್ರೂಟ್ಮೆಂಟ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು